ನೋ, ಇದೆಲ್ಲ ನಡೆಯೋಕೆ ಹೇಗೆ ಸಾಧ್ಯ? ನೀನೆಷ್ಟೇ ಹಾರಾಡಿದ್ರು ಚೀರಾಡಿದ್ರು ಈ ಮದುವೆ ನಡೆದೆ ನಡೀತದೆ. ಅನ್ಕೊಂಡ್ಬಿಟ್ರೆ ಆಯ್ತಾ, ಆ ಮಾತಿನ ಸುಬ್ಲಕ್ಷ್ಮಿ ಹೇಳಬೇಕು. ಅವಳು ಒಪ್ಪಿಗೆ ಇಲ್ಲ ಈ ಮದುವೆ ನಡೆಯೋಕೆ ಸಾಧ್ಯನೇ ಇಲ್ಲ. ವಾಟ್ಸ್ ರಾಂಗ್ ವಿತ್ ಯು ಗ್ಯಾರಿ? ಅವಳು ಯಾರನ್ನಾರು ಮದುವೆ ಆಗ್ಲಿ, ಯಾರನ್ನಾರು ಒಪ್ಕೊಳ್ಳಿ, ನಿನಗ್ ಯಾಕೆ ನಿನಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ? ಗುರು, ನಿನಗೂ ಇಲ್ಲಿ ನಡೆಯುತ್ತಿರೋ ವಿಷಯಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇನ್ನೇನಿದ್ರು ಅತ್ತಿಗೆ ನಿರ್ಧಾರದ ಮೇಲೆ ನಿಂತಿದೆ. ನೀನು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ನಿನಗೆ ಒಳ್ಳೇದು. ಸಾಧ್ಯನೇ ಇಲ್ಲ. ಗಂಡ ಬದುಕಿರುವಾಗ ಅವಳು ಇನ್ನೊಬ್ಬನ ಮದುವೆ ಆಗೋದು ತಪ್ಪು. ತಪ್ಪು ಒಪ್ಪನ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕಾಗಿಲ್ಲ ಗುರುಮೂರ್ತಿ. ಕಾನೂನು ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದು ಕೂಡ ಗೊತ್ತಿದೆ. ಸುಬ್ಲಕ್ಷ್ಮಿ ಒಪ್ಪಿಗೆ ಒಪ್ಪಿಗೆ ಹೌದು ಸುಬ್ಬಿ, ನಿನಗೆ ಈ ಮದುವೆಗೆ ಒಪ್ಪಿಗೆ ಇದೆ ಅಂತ ಒಂದು ಮಾತು ಹೇಳು, ಆಗ ಯಾರು ಏನು ಮಾಡ್ಕೊಳಕ್ ಆಗಲ್ಲ. ನೋ, ಇದೆಲ್ಲ ನಡೆಯೋಕೆ ಹೇಗೆ ಸಾಧ್ಯ? ಹಂಗೆ ನೋಡ್ತಾ ನಿಂತಿರೋ ಹೆಂಗ್ ಸಾಧ್ಯ ಅಂತ ಗೊತ್ತಾಯ್ತದೆ. ಗ್ಯಾರಿ, ಈ ನಾನ್ ಸೆನ್ಸ್ ಎಲ್ಲ ಇನ್ನು ನೋಡ್ತಾ ನಿಂತಿರ್ಬೇಕಾ? ಈಗಾಗಿರೋ ಅವಮಾನ ಸಾಕಾಗಲ್ವಾ? ನಡಿ ಹೋಗೋಣ. ನೋ ಶಲಯ, ಇದೆಲ್ಲ ಆಗ್ಬಾರ್ದು. ನಾನು ಇವನ್ನೆಲ್ಲ ಸುಮ್ಮನೆ ಬಿಡಲ್ಲ. ಹಾಗಿದ್ರೆ ನಿನ್ ಪಾಲಿಗೆ ನಾನು ಇಲ್ಲ ಅನ್ಕೋ. ಕಡೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಯಲ್ಲ ಯು ಚೀಟ್. ಅಯ್ಯಾ, ಇವ್ರ ಕಂತೆ ಪುರಾಣ ಇದ್ದದ್ದೆ. ಅಮ್ಮ, ನನ್ಗೆ ಒಪ್ಪಿಗೆ ಐತೆ ಅಂತ ಹೇಳ್ಬಿಡಿ ಅಂತ.